ಕೊಡಕೆ ಗೊಬ್ಬರ ಕೊಟ್ಕೊಳ್ಳಿ, ಮತ್ತು ಕೋಳಿ ಗೊಬ್ಬರ ಕೊಡಲಿ, ರೂಟ್ ನಾಟು ಮತ್ತು ವಿಲ್ಟು ಮತ್ತು ನೆಮಟೋಡ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಹಾಕ್ತೀವಲ್ಲ, ರೈಸೋಬಿಮ, ಟ್ರೈಕೋಡರ್ಮ, ಮತ್ತು ಇನ್ನೊಂದು ಸುಡಾಮನಸ್ಸು ಇವೆಲ್ಲ ಹಾಕ್ಕೊಂಡು ನಾವು ರೋಟ್ರಿ ವೇಟ್ರಿ ಹೊಡೆದ್ಬಿಟ್ರೆ ಮುಗೀತು ಅಷ್ಟೇ, ಒಂದು ತಿಂಗಳು ಬಿಡಿ. ನೆಕ್ಸ್ಟು ಬೇರೆ ಇದೆಯಲ್ವಾ, ಅದಕ್ಕೆ ವಿಲ್ಟ್ ಪ್ರಾಬ್ಲಮ್ಮು ಮತ್ತು ಇನ್ನೊಂದು ಬರಬಾರ್ದು ಅಂದ್ಬಿಟ್ಟು ನಾವು ಮಾಡಿರೋದು ಅಷ್ಟೇ. ಅಂದರೆ ಈ ಹೂವು ದುಡ್ಡು ಮಾಡಬೇಕನ್ನೋ ಉದ್ದೇಶ ಇಲ್ಲ, ಆ ಉದ್ದೇಶದಲ್ಲಿ ನಾವು ಯಾವತ್ತೇ ಆಗಲಿ ಚೆಂಡು ಬೆಳೆ ಮಾತ್ರ ಬೆಳಿಬಾರ್ದು. ನಾವು ಚೆಂಡು ಬೆಳೆ ವರ್ಷಕ್ಕೊಂದ್ಸಲಿ ನಮ್ಮ ಜಮೀನಲ್ಲಿ ಬೆಳೆಯೋದು ಏನು. ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಅಂದರೆ ನೀವು ನೋಡ್ಬೋದು ಈ ಕಡೆ ಕಾಣಿಸ್ತದೆ ಪಾಲಿ ಹೌಸ್ ಫಾರ್ಮಿಂಗು. ಪಾಲಿ ಹೌಸ್ ಫಾರ್ಮಿಂಗಲ್ಲಿ ಸಾಮಾನ್ಯವಾಗಿ 1 ವರ್ಷ 2 ವರ್ಷ ಆದಮೇಲೆ ಪಾಲಿ ಹೌಸಲ್ಲಿ ಯಾವುದೇ ಕೃಷಿಗಳು ಆಗೋದಿಲ್ಲ ಅಂದ್ಬಿಟ್ಟು ಬೆಳೆಗಳು ಬಿಟ್ಬಿಡ್ತಾರೆ, ಮತ್ತು ಅದನ್ನು ಸಕ್ಸಸ್ ಮಾಡ್ಬೇಕಾದ್ರೆ ಮತ್ತೆ ಅದು 1/2 ಅಡಿ ಮಣ್ಣನ್ನು ಹೊರಗಡೆ ತೆಗೆದು ಹೊರಗಡೆ ಬಿಸಾಕ್ತಾರೆ ಅಥವಾ ಹೊಸ ಮಣ್ಣನ್ನು ಹೊಡೆದು ಮತ್ತೆ ಬೆಳೆಗಳು ಸ್ಟಾರ್ಟ್ ಮಾಡ್ತಾರೆ. ಏಕೆ ಕಾರಣ ಅಂದರೆ ನೆಮಿಟೋಡ್ಸ್, ಒಂದು ಸಲ ಕ್ಯಾಪ್ಸಿಕಮ್ ಅಥವಾ ತರಕಾರಿ ಬೆಳೆಗಳು ಯಾವ್ದಾದ್ರು ಬೆಳೆದ್ರೆ ನೆಮಿಟೋಡ್ಸ್ ಸಮಸ್ಯೆಯಿಂದ ಬೆಳೆಗಳೆಲ್ಲ ಫೇಲ್ಯೂರ್ ಆಗುತ್ತೆ. ಆ ರೀತಿ ಬೆಳೆಗಳು ಫೇಲ್ಯೂರ್ ಆಗದೇ ಇರೋದಕ್ಕೆ ಮತ್ತು ಫಾರ್ಮ್ ಹೌಸಲ್ಲಿ, ಇದು ಫಾರ್ಮ್ ಹೌಸ್ ಅಂತಲೇ ನೆಟ್ ಸಾರಿ ಪಾಲಿ ಹೌಸ್ ಅಂತಲೇ ಅಲ್ಲ, ಎಲ್ಲ ಬೆಳೆಗಳಲ್ಲೂ ಈ ರೀತಿ ರೈತರು ಮಾಡಲೇಬೇಕು. ಅದು ಯಾ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋ ಪ್ರಾರಂಭದಲ್ಲಿ ನೋಡೋಣ. ಅದು ಏನು ಪಾಲಿ ಹೌಸ್ ಒಳಗಡೆ ನೋಡಿ, ಈಗ ಪಾಲಿ ಹೌಸ್ ಒಳಗಡೆ ನೀವು ಗಮನಿಸಿ ಈಗ ಚೆಂಡು ಫಾರ್ಮಿಂಗ್ ಮಾಡಿದ್ದಾರೆ. ಈಗ ಚೆಂಡು ಫಾರ್ಮಿಂಗ್ ಅಂದರೆ ಈಗ ನಾನಂತ ಬರೀ ಆದಾಯ ಉದ್ದೇಶಕ್ಕೆ ಮಾತ್ರ ಅಲ್ಲ, ಚೆಂಡು ಆದಾಯ ಬೆಲೆ ಸಿಕ್ಕಿದ್ರೆ ಆದಾಯನೂ ಮಾಡ್ಕೋಬೋದು, ಮತ್ತು ಅಕಸ್ಮಾತ್ ಬೆಲೆ ಸಿಕ್ಕಿಲ್ಲ ಅದನ್ನು ತಲೆ ಕೆಡಿಸ್ಕೋಬೇಕು. ಪಾಲಿ ಹೌಸ್ ಫಾರ್ಮಿಂಗಲ್ಲಿ ಚೆಂಡು ಕೃಷಿ ನೋಡ್ತಾ ಇದ್ದೀವಿ, ಇದ್ರ ವಿಶೇಷತೆ ಏನು ಅಂತ ಹೇಳ್ಬೋದು ಸರ್? ಉಲ್ಮಂಗ್ಲ ಹೊಸಕೋಟೆ ಗ್ರಾಮ, ಜೋಡಿ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು. ಈ ಚೆಂಡುವ ಕೃಷಿ ನಾವು ವರ್ಷಕ್ಕೊಂದು ಬೆಳೆ ಬೆಳೆದಿದ್ದೀವಿ ಅಂದರೆ ನಮ್ಮ ಪಾಲಿ ಹೌಸಲ್ಲಿ ಯಾವುದೇ ಆಗಲಿ ಮಳೆ ನೀರು ಬರಲ್ಲ. ಒಂದು ವಿಚಾರ, ಯಾಕೆ ಬರಲ್ಲ ಅಂದರೆ ಮೇಲೆ ಶೀಟ್ ಇರುತ್ತೆ. ಓಪನ್ ಫೀಲ್ಡಲ್ಲಿ ಮಳೆ ರೈನ್ ಬರ್ತಾನೆ, ನಮ್ಗೆ ಏನಾಯ್ತೋ, ನಾವು ಕಳೆ ಔಷಧಿ ಹೊಡೆದಿರಲಿ, ನಾವು ಔಷಧಿ ಹೊಡೆದಿರಲಿ, ಮೈ ಮೇಲೆ ಬಿದ್ದುಕೊಂಡು ಹಿಂಗೆ ಬಿಟ್ಟು ಒಳಗೆ ಹೋಗ್ತಾನೆ. ಪಾಲಿ ಹೌಸಲ್ಲಿ ಹಂಗಲ್ಲ, ನಾವು ಯಾವುದೇ ಆಗಲಿ ಒಂದು ಚೆಂಡು ಒಂದು ಬೆಳೆ ಬೆಳೆದ್ಬಿಟ್ಟು ಒಂದೂವರೆ ವರ್ಷಕ್ಕೆ ಇಲ್ಲ ಒಂದು ವರ್ಷಕ್ಕೆ ಒಂದ್ಸಲಿ ಬೆಳೆದ್ಬಿಟ್ಟು ರೋಟ್ರ್ ಹಾಕೊಳ್ರಿ, ರೇಟ್ ಸಿಕ್ಕಿದ್ರೆ ಮಾರ್ಕೊಳ್ರಿ, ಇಲ್ಲ ರೋಟ್ರ್ ಹಾಕೊಳ್ರಿ, ಗೊಬ್ಬರ ಸಿಗುತ್ತೆ, ತಲೆ ಕೆಡಿಸ್ಕೊಂಬಿಡ್ರಿ. ಎಲ್ಲ ಬೆಳೆ ಬೆಳೆದು ಲಾಸ್ ಆಗ್ತೀವಿ. ಒಂದು ಚೆಂಡು ಬೆಳೆ ಹಾಕ್ರಿ, ಎಕರೆಗೆ 7,500 ಗಿಡ, 21,000 ಖರ್ಚು, 3 ರೂಪಾಯಿ ಅಂದ್ರು ಒಂದು 10,000 ಖರ್ಚು ಮಾಡ್ರಿ, 30,000. 30,000 ಎಷ್ಟಾಯ್ತೋ ಆ ಟ್ರ್ಯಾಕ್ಟ್ರ್ ಗೊಬ್ಬರ ಬರುತ್ತೆ, ಆ ಟ್ರ್ಯಾಕ್ಟ್ರ್ ಗೊಬ್ಬರದ ಇಲ್ಲೇ ಬಂದ್ಬಿಡುತ್ತೆ, ತಲೆ ಕೆಡಿಸ್ಕೊಂಬಿಟ್ರಿ, ಮಾಡ್ರಿ ರೋಟ್ ಹೊಡೀರಿ, ಬೆಳೆ ಇಕ್ರಿ. ಅದೇ ಗೊಬ್ಬರಕ್ಕಿಂತ ಇಂಪಾರ್ಟೆಂಟ್ ಇದೆ ಅಂತಲೇ ಹೇಳ್ಬೋದು. 100% ಚೆಂಡು ಅನ್ನೋದು ನಮಗೆ ಆದಾಯ ಅನ್ನೋದು ಬಿಟ್ಟರೆ ಇದರಲ್ಲಿ ಇಲ್ಲ ಹೇಳಿ ನೀವು, ಅದು ರೆಕಾರ್ಡ್ ಆಗಿದೆ. ಅದು ಆದಾಯ ಅನ್ನೋದು ಬಿಟ್ಟರೆ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ. ಹೆಂಗೆ ಅಂದರೆ ನಮ್ಮ ಭೂಮಿಯಲ್ಲಿ ಫಲವತ್ತತೆ ತುಂಬ ಯಥೇಚ್ಛವಾಗಿ ಕಾಪಾಡುತ್ತೆ. ಹೆಂಗೆ ಅಂದರೆ ಒಂದು ನೆಮಟೋಡ್ಸು ಮತ್ತು ರೂಟ್ ರಾಟು, ರೂಟ್ ನಾಟು ಮತ್ತು ಇನ್ನೊಂದು ಮೈಕ್ರೋನ್ಯೂಟ್ರಿಯಂಟ್ಸು ಯಥೇಚ್ಛವಾಗಿ ಡೆವಲಪ್ಮೆಂಟ್ ಮಾಡುತ್ತೆ. ಇದರಿಂದಾಗಿ ನಾವು ಚೆಂಡು ಒಂದು ಬೆಳೆ ಬೆಳೆದ್ಬಿಟ್ಟು 1 ವರ್ಷ ಬೆಳೆ ತೊಗೊಬೋದು. ಇದನ್ನ ರೋಟ್ರಿ ಹಾಕಿ ನಾವು ಇದನ್ನ ಕಲ್ಟಿವೇಷನ್ ಮಾಡಿ ಇದರಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಕಲ್ಟಿವೇಷನ್ ಮಾಡಿಬಿಟ್ರೆ, ರೋಟ್ರಿ ವೇಟರ್ ಹಾಕ್ಬಿಟ್ಟು ಗೊಬ್ಬರ ಮಾಡ್ಕೊಂಬಿಟ್ರೆ ಇದರಿಂದ ತುಂಬ ಉಪಯೋಗ ಇದೆ. ಎಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಳ್ಳಿ, ಮತ್ತು ಕೋಳಿ ಗೊಬ್ಬರ ಕೊಡಲಿ, ರೂಟ್ ನಾಟು ಮತ್ತು ವಿಲ್ಟು ಮತ್ತು ನೆಮಟೋಡ್ಸ್ ಎಲ್ಲ ಕಂಟ್ರೋಲ್ ಮಾಡೋದು ಇದರಿಂದಾಗಿ. ಆಮೇಲೆ ಇನ್ನೊಂದು ವಿಚಾರ ನನ್ನ ಅನುಭವದ ಪ್ರಕಾರ ಹೇಳಬೇಕಾದ್ರೆ, ಈಗ ಕ್ಯಾಪ್ಸಿಕಮ್ ಕೃಷಿ ಎಲ್ಲನೂ ಪಾಲಿ ಹೌಸಲ್ಲಿ ಒಂದೆರಡು ಬೆಳೆ ಬೆಳೆದ್ಬಿಟ್ರೆ ಕಂಪ್ಲೀಟ್ ಮಾಡ್ತೀನಿ, ಒಂದು ಬೆಳೆ ಬೆಳೆದ್ಬಿಟ್ರೆ ನೆಮಿಟೋಡ್ಸ್ ಅಂದ್ಬಿಟ್ಟು ಬೆಳೆಗಳನ್ನ ಬಿಟ್ಬಿಡ್ತಾರೆ, ಶೆಡ್ನೆ ಬಿಟ್ಬಿಡ್ತಾರೆ. ಹೌದು, ಅದಕ್ಕೋಸ್ಕರ ಅದು ರೀಸನ್ ಇದೆ. ನಮಗೆ ಮಳೆ ನೀರು ಬಂದಾಗ, ಮಳೆ ಬಿದ್ದಾಗ ಓಪನ್ ಫೀಲ್ಡಲ್ಲಿ ಹೆಂಗೆ ಅಂದರೆ ನೀರು ಹಿಂಗುತ್ತೆ ಎಲೆ ಭೂಮಿಯಲ್ಲಿ, ಇದರಲ್ಲಿ ನೀರು ಹಿಂಗಲ್ಲ, ನೀರು ಬರೋದೇ ಇಲ್ವಲ್ಲ ಹಿಂಗಕ್ಕೆ. ಅದಕ್ಕೋಸ್ಕರ ಏನು ಗೊತ್ತಾ, ಒಂದು ಚೆಂಡು ಒಂದು ಬೆಳೆ ಬೆಳ್ಕೊಂಡ್ರೆ ಇದರಿಂದ ಫರ್ಟಿಲೈಸೇಷನ್ ಬೇಕಾದಷ್ಟು ಬರುತ್ತೆ ನಮಗೆ ಮಣ್ಣಿಗೆ. ಮಣ್ಣಿಗೆ ಏನು ಬೇಕೋ ನೀವು ಗೊಬ್ಬರನೇ ಹೊಡಿಬಿಡಿ, ಬೆಳೆ ಬರುತ್ತೆ ಅಷ್ಟು ಚೆನ್ನಾಗಿ ರಿಕವರ್ 100%. ಅದಕ್ಕೋಸ್ಕರ ಪಾಲಿ ಹೌಸಲ್ಲಿ ನೀವು ಏನಿಲ್ಲ, ನಾವು ರೋಟ್ರಿ ವೇಟರ್ ಹಾಕ್ತೀವಲ್ಲ, ರೈಸೋಬಿಮ, ಟ್ರೈಕೋಡರ್ಮ ಮತ್ತು ಇನ್ನೊಂದು ಸುಡಾಮನಸ್ಸು ಇವೆಲ್ಲ ಹಾಕ್ಕೊಂಡು ನಾವು ರೋಟ್ರಿ ವೇಟರ್ ಹೊಡೆದ್ಬಿಟ್ರೆ ಮುಗೀತು ಅಷ್ಟೇ. 1 ತಿಂಗಳು ಬಿಡಿ ಸಾಕು.
ಮತ್ತೆ ಯಾವ ಬೆಳೆ ಬೇಕಾದ್ರೆ ಬೆಳಿಬೋದು, ಯಾವ ಬೆಳೆ ಬೇಕಾದ್ರೆ ಬೆಳ್ಕೊಬೋದು, ಬಟ್ 100% ರಿಸಲ್ಟ್ ಬರುತ್ತೆ. ಯಾವುದೇ ರೋಗ ನಿರೋಧವಾಗಿ ಬರುತ್ತೆ, ಯಾವುದೇ ರೋಗ ಬರಲ್ಲ, ರೋಗ ಬಾಧೆ ಬರಲ್ಲ, ಮತ್ತೆ ರೂಟ್ ರೋಟೋ ಮತ್ತೆ ರೆಸ್ಟ್ ಇವೆಲ್ಲ ಯಾವುದು ಬರಲ್ಲ, 100% ರಿಸಲ್ಟ್. ಪಾಲೇಜಲ್ಲಿ ಸಾಮಾನ್ಯ 2 ವರ್ಷ ಆದ್ಮೇಲೆ ಯಾವ ಬೆಳೆಗಳು ಆಗೋದಿಲ್ಲ, ಅದು ನಿಜ. ಅದು ಒಂದು ಮಣ್ಣು ಹೊಡಿಬೇಕು, ಇಲ್ಲಾಂದ್ರೆ ನಾವು ಚೆಂಡು ಹೂವು ಬೆಳೆ ಬೆಳಿಬೇಕು. ಅರ್ಧಡಿ ಮಣ್ಣೆ ತೆಗೆದು ಬಿಡ್ತಾರಲ್ಲ ಸರ್, ಅದೇನು ಮಾಡೋ ಅವಶ್ಯಕತೆ ಇರಲ್ಲ. ನಾವು ಚೆಂಡು ಬೆಳೆ 2 ಬೆಳೆ ತೆಗೆಯೋದು ಒಂದೇ, ಒಂದಡಿ ಮಣ್ಣೆತ್ತದು ಒಂದೇ. ಹೌದು, 100% ಯಾವುದೇ ರೈತರಾಗಲಿ ತಿಳ್ಕೊಳ್ಳಿ. ಇನ್ನೊಂದು, ನಾವು ಪಾಲಿಹೌಸಲ್ಲಿ ಬರೋ ನೀರನ್ನ ವೇಸ್ಟ್ ಮಾಡ್ತೀವಿ, ಅದನ್ನ ಕೃಷಿಯೋಣಿ ಬಿಟ್ಕೊಂಡು ಅದು ನಮ್ಮ ಪಾಲಿಹೌಸ್ ಬಿಟ್ಕೊಂಡು ಇನ್ನೂ ಒಳ್ಳೇದಲ್ಲ. ರೈನ್ ಹಾರ್ವೆಸ್ಟ್, ರೈನ್ ಹಾರ್ವೆಸ್ಟಿಂಗ್, ರೈನ್ ಹಾರ್ವೆಸ್ಟಿಂಗ್. ಹೌದು, ಅದು ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು, ಅದು ಮಾಡ್ಕೊಂಡಷ್ಟು ಒಳ್ಳೇದು. ಇದು ಪಾಲಿಹೌಸಲ್ಲಿ ಮತ್ತೆ ನೀವು ಈ ರೀತಿ ಹೇಳಿದ್ರೆ ಓಪನ್ ಫೀಲ್ಡಲ್ಲೂ ಇದು ಅದೇ ಥರ ಓಪನ್ ಫೀಲ್ಡಲ್ಲಿ ಮಳೆ ಬೀಳುತ್ತೆ, ನಾವು ಯಾವುದೇ ಕೆಮಿಕಲ್ಸು ಪೆಸ್ಟಿ ಇದು ಹರ್ಬಿಸೈಡ್ಸು ಇವೆಲ್ಲ ಸ್ಪ್ರೇ ಮಾಡ್ತೀವಲ್ವಾ, ಅದೆಲ್ಲ ಕೆಳಕ್ಕೆ ಹಿಂಗೋಗ್ಬಿಡುತ್ತೆ. ಏನೋ ಮಳೆ ಬಿದ್ದಷ್ಟು ನೀರು ಹೀರ್ಕೊಳ್ತಲ್ಲ ಭೂಮಿ, ಅದರಲ್ಲಿ ಕೆಳಕ್ಕೆ ಹೋಗುತ್ತೆ ವಿಷ, ಇದ್ರಲ್ಲಿ ಹೋಗಲ್ವಲ್ಲ. ನಾವು ಹರ್ಬಿಸೈಡ್ ಯೂಸ್ ಮಾಡಿದ್ರೆ ಇಲ್ಲೇ ಇರುತ್ತೆ, ಹೆಂಗೆ ಹೋಗುತ್ತೆ ಒಳಕ್ಕೆ. ಆಮೇಲೆ ನಾವು ಯೂಸ್ ಮಾಡೋ ಕೆಮಿಕಲ್ ಹೀರ್ಕೊಳ್ಳುತ್ತೆ ಯಾವುದು ಚೆಂಡು, ನಾವು ಮೇಲೆ ಕೊಡೋ ಕೆಮಿಕಲ್ ಯಾವುದೇ ಕಾರಣಕ್ಕೂ ಭೂಮಿಗೆ ಬರಲ್ಲ, ಬರಲ್ಲ. ಮಣ್ಣಲ್ಲಿ ಕೆಮಿಕಲ್ ಹೀರ್ಕೊಳ್ಳಿ, ಮಣ್ಣಲ್ಲಿ ನಾವು ಕೊಡ್ತೀವಲ್ಲ ಡ್ರಿಪ್ಪು ಸಾಲಿಬಲ್ ಇದ್ರಲ್ಲಿ ಎಫೆಕ್ಟ್ ಬರುತ್ತೆ. ನಾವು ಆರ್ಗಾನಿಕ್ ಕೊಡಬೇಕು ಒಳಗೆ ಕೆಳಗಡೆ ಪಾಲಿಹೌಸಲ್ಲಿ ಮಾತ್ರ. ಮೇಲೆ ಎಷ್ಟನ ಕೊಟ್ಕೊಳ್ಳಿ, ಮೈಕ್ರೋನ್ಯೂಟ್ರಿಷನ್ಸು ಮತ್ತೆ ಫರ್ಟಿಲೈಸರ್ಸು ಸ್ಪ್ರೇ ಇದೆಯಾ ಇವಾಗ ಸಿಗುತ್ತೆ, ನಾವು ಎಷ್ಟನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹೌದು, ಈಗ ಪಾಲಿಹೌಸ್ ಅಂದ ತಕ್ಷಣ ಬರೀ ಕೆಮಿಕಲ್ಗಳು ಬಿಡ್ತಾರೆ, ಹೌದು ತಪ್ಪದು, ತಪ್ಪದು 100% ಅವ್ರು ಮಾಡೋ ಕೆಲಸ ಎಲ್ಲ ತಪ್ಪು. ಪಾಲಿಹೌಸ್ ಅಂದಮೇಲೆ ನಾವು 1 ವರ್ಷಕ್ಕೊಂದ್ಸಲ ಚೆಂಡು ಬೆಳೆ ಏನಕ್ಕೆ ಬೆಳಿಬೇಕು ಅಂದರೆ ಎಲ್ಲ ಹೀರ್ಕೊಂಡು ಅದು ಏನು ಗೊತ್ತಾ, ಒಂದು ಫರ್ಟಿಲೈಸೇಷನ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಬೆಳಿತೀವಿ. ಸರಿ, ಇವಾಗ ಕಿತ್ತುಬಿಟ್ಟು ತಿಪ್ಪೆಯಲ್ಲಿ ಹಾಕಿದ್ರೆ ಗೊಬ್ಬರ ಆಗುತ್ತೆ, ಸರಿನಾ, ತರಕಾರಿ ಆಗುತ್ತಾ, ವೈರಸ್ ಬರುತ್ತೆ, ಸರಿನಾ, ಅದಕ್ಕೋಸ್ಕರ ನಾವು ಹೂವು ಹೂವನೇ ತರಕಾರಿ ತರಕಾರಿನೇ, ಅದಕ್ಕೋಸ್ಕರ ಅಷ್ಟೇ. ಸರಿ, ಅದೇ ಇದು ಸಾಯಿಲ್ ಫರ್ಟಿಲಿಟಿಗೆ ಇದು ಈ ರೀತಿ ಹಾಕ್ತಾರೆ, ವರ್ಷಕ್ಕೊಂದು ಬೆಳೆ ಹಾಕ್ಕೊಂಡ್ರೆ ಒಳ್ಳೇದು, ಇಲ್ಲ 1 ವರ್ಷಕ್ಕೊಂದ್ಸಲ ಬೆಳೆ ಹಾಕ್ಕೊಂಡ್ರೆ ಒಳ್ಳೇದು. ಸರ್, ಇದು ವೆರೈಟಿ ಅಂದ್ರೆ ಚೆಂಡು ಹೂವು ಅಂದ್ರೆ ಯಾವ್ದು ಬೇಕಾದ್ರೂ ಬೆಳಿಬೋದು ಸರ್? ಚೆಂಡು ಹೂವು ಯಾವ್ದು ಬೇಕಾದ್ರೂ ಬೆಳ್ಕೊಬೋದು, ತೊಂದರೆ ಇಲ್ಲ. ನೋಡಿ ಸರ್, ಇದು ಒಕ್ಕಲ್ ಅಂದ್ಬಿಟ್ಟು ಕಂಪ್ನಿದು ಡಾಲ ಎಷ್ಟು ಸರ್ ಈಗ? ಈಗ ನನ್ನ ಪ್ರಕಾರ ಇದು 1/2 ಎಕರೆ ಇದೆ ಪಾಲಿಹೌಸ್ ಸರ್. ಇದೊಂದು ಒಂದು 3 ಟನ್ ಆಗ್ಬೋದು, 3 ಟನ್ ಆಗುತ್ತೆ, 3 ಟನ್ ಆಗುತ್ತೆ. ಇದು ನಾವು ಪ್ರಾಪರ್ ಆಗಿ ಹೇಳ್ತೀವಿ ಕೇಳ್ಕೊಳ್ಳಿ, ನಾವು ಬೆಳೆ ಬೆಳಿಬೇಕಂತ ಬೆಳೆದಿಲ್ಲ, ನಮ್ದೇ ನೆಕ್ಸ್ಟ್ ಬೇರೆ ಇದೆಯಲ್ವಾ, ಅದಕ್ಕೆ ವಿಲ್ಟ್ ಪ್ರಾಬ್ಲಮ್ ಮತ್ತೆ ಇನ್ನೊಂದು ಬರಬಾರ್ದು ಅಂದ್ಬಿಟ್ಟು ನಾವು ಮಾಡಿರೋದು ಅಷ್ಟೇ. ಅಂದ್ರೆ ಈ ಹೂವು ದುಡ್ಡು ಮಾಡಬೇಕನ್ನೋ ಉದ್ದೇಶ ಇಲ್ಲ, ಆ ಉದ್ದೇಶದಲ್ಲಿ ನಾವು ಯಾವತ್ತೇ ಆಗಲಿ ಚೆಂಡು ಬೆಳೆ ಮಾತ್ರ ಬೆಳಿಬಾರ್ದು. ನಾವು ಚೆಂಡು ಬೆಳೆ ವರ್ಷಕ್ಕೊಂದ್ಸಲ ನಮ್ಮ ಜಮೀನಲ್ಲಿ ಬೆಳೆಯೋದು ಏನಕ್ಕೆ ಗೊತ್ತಾ, ಉತ್ತಮ. ಅದು ನಾವು ಕೊಟ್ಟಿಗೆ ಗೊಬ್ಬರ 4 ಲೋಡ್ ಹೊಡೆದಷ್ಟು. ಸರ್, ಇದು ಹೊಸ ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.